ಒಂದು ತಿಂಗಳಿಂದ ನಾಪತ್ತೆಯಾಗಿದ್ದಂತಹ ಪ್ರಜ್ವಲ್ ಏಕಾಏಕಿ ಭಾರತಕ್ಕೆ ವಾಪಸ್ ಬರೋ ತೀರ್ಮಾನ ಮಾಡಿದ್ದೇಕೆ ವಿದೇಶಾಂಗ ಇಲಾಖೆಯ ಶೋಕಾಸ್ ನೋಟಿಸ್ ಒತ್ತಡಕ್ಕೆ ಸಿಕ್ಕಾಕೊಂಡ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಭಯದಿಂದ ಭಾರತಕ್ಕೆ ವಾಪಸ್ ಬರ್ತಿದ್ದಾರ ಸಂಕಷ್ಟದಿಂದ ಪಾರಾಗೋದಕ್ಕೆ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದರೆ ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದ್ರು ಪ್ರಜ್ವಲ್ ಹಾಗಾಗಿ ಈಗ ಅವರು ಬರುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅಂದರೆ ಏನು ಅಸಲೀಯತೆ ಏನು ಏನಿದ್ರದ್ದು ಯಾಕಿ ಥರ ನಿರ್ಧಾರ ಅಂತಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಇದೆ ಸದ್ಯ ದೇಶ ಬಿಟ್ಟು ಬೇರೆಲ್ಲೇ ಹೋಗೋದಕ್ಕೆ ಹೋದರೂ ಕೂಡ ಬಂಧನದ ಭೀತಿ ಇದೆ ನಿಯಮಗಳ ಪ್ರಕಾರ ಈಗಿರುವ ದೇಶದಲ್ಲಿ ಮೂರು ತಿಂಗಳಿಗಿಂತ ಜಾಸ್ತಿ ಇರೋ ಹಾಗಿಲ್ಲ ಈ ನಡುವೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ ವಿದೇಶಾಂಗ ಇಲಾಖೆ ಸಮರ್ಪಕ ಉತ್ತರ ಬರೆದಿದ್ದರೆ ರದ್ದು ಮಾಡ್ತಾರೆ ಪಾಸ್ಪೋರ್ಟನ್ನು ಪಾಸ್ಪೋರ್ಟ್ ರದ್ದಾದರೆ ವಿದೇಶದಲ್ಲಿ ಅತಂತ್ರ ಸ್ಥಿತಿಯಾಗಿಬಿಡ್ತಾರೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ತೊಗೊಂಡು ಭಾರತಕ್ಕೆ ಬರಬೇಕಾಗತ್ತೆ ಹೈಕಮಿಷನ್ ಇದನ್ನೆಲ್ಲ ನೋಡಿ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಸುಮ್ಮನೆ ಎಲ್ಲ ಅನಗತ್ಯ ವಿದೇಶದಲ್ಲಿ ಕೂತ್ಕೊಂಡು ಸೊ ಹಾಗಾಗಿ ಪ್ರಜ್ವಲ್ ಖಾತೆಯ ಮೇಲೆ ಕೂಡ ಕಣ್ಣಿಟ್ಟಿತ್ತು ಎಸ್ ಐ ಟಿ ಅಕಸ್ಮಾತ್ ಖಾತೆಗಳನ್ನು ಬ್ಲಾಕ್ ಮಾಡಿದ್ರೆ ದುಡ್ಡು ಬರಲ್ಲ ಯಾಕೆ ಸುಮ್ಮನೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಮಸ್ಯೆಗಳು ತೀವ್ರ ಪ್ರಯತ್ನದ ಬಳಿಕವೂ ಭಾರತಕ್ಕೆ ಬಂದ್ರೆ ಇಲ್ಲಿ ಎಸ್ ಐ ಟಿ ಬಂಧನದ ಬಳಿಕ ಆರೋಪಿ ತಲೆಮರೆಸ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಜಾಮೀನು ಕೊಡೋದಕ್ಕೆ ಕೋರ್ಟ್ ಮುಂದಾಗದಿರಬಹುದು ಕೊಡಲ್ಲ ಅನ್ಬೋದು ಹೀಗಾಗಿ ನೋಟಿಸ್ ಕಾಲಾವಕಾಶ ಅಂತ್ಯವಾಗುವ ಮುನ್ನ ಭಾರತಕ್ಕೆ ಬರೋದು ತೀರ್ಮಾನ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಯಾ ತಾತ ಮನವಿ ಮಾಡಿಕೊಂಡ್ರು ಚಿಕ್ಕಪ್ಪ ಮನವಿ ಮಾಡ್ಕೊಂಡ್ರು ಇಲ್ಲಿ ಎಸ್ ಐ ಟಿ ಅವರು ತುಂಬಾ ಪ್ರಯತ್ನ ಪಟ್ಟರು ಜಗ್ಗದ ಪ್ರಜ್ವಲ್ ಈಗ ವಿದೇಶಾಂಗ ಇಲಾಖೆಯ ನಿರ್ಧಾರಕ್ಕೆ ವಿಧಿ ಇಲ್ಲದೆ ಭಾರತಕ್ಕೆ ಬರೋ ತೀರ್ಮಾನಕ್ಕೆ ಬಂದ್ರ ಅರವಿಂದ್ ಒಂದ್ ರೀತಿ ಅನಿವಾರ್ಯತೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸೃಷ್ಟಿಯಾಗಿದೆ ಒಂದು ಕಡೆ ಕುಟುಂಬಸ್ಥರು ಮನವಿಯ ಮೇಲೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಹೀಗಾಗಿ ಅವರ ಮಾತಿಗೂ ಕೂಡ ಬೆಲೆ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಮತ್ತೊಂದು ಕಡೆ ಕಾನೂನು ದೃಷ್ಟಿಯಿಂದಲೂ ಕೂಡ ಅವರು ವಾಪಸ್ ಬರಲೇಬೇಕಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದಾವೆ ಆ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಒಂದು ತಿಂಗಳು ವಿಳಂಬ ಆಗಿ ಬಂದರೂ ಕೂಡ ಭಾರತಕ್ಕೆ ಆಗ್ಲೂ ಕೂಡ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವರು ಸಾಧ್ಯ ಇಲ್ಲ ಹೀಗಾಗಿ ಅದು ಏನೇ ಬಂದರೂ ಕೂಡ ಈ ಹಂತದಲ್ಲೇ ಫೇಸ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ಎರಡು ಮೂರು ಕಾರಣಗಳನ್ನು ನಾವು ಲೀಗಲ್ ಆಂಗಲ್ ನೋಡಬಹುದಾಗುತ್ತೆ ಈಗ ರಾಜತಾಂತ್ರಿಕ ಪಾಸನ್ನು ಪಡ್ಕೊಂಡು ಅವರು ಏನು ವಿದೇಶಕ್ಕೆ ತೆರಳಿದ್ದಾರೆ ಅವರು ಮೂರು ತಿಂಗಳು ಕಾಲ ಯಾವ ದೇಶಕ್ಕೆ ಹೋಗಿರ್ತಾರೆ ಆ ದೇಶದಲ್ಲಿ ಇರಬಹುದಾಗಿರುತ್ತೆ ಅಲ್ಲಿಂದ ಬೇರೆ ಯಾವುದೇ ದೇಶಕ್ಕೂ ಹೋಗ್ಬೇಕಂದ್ರೂ ಕೂಡ ಮತ್ತೆ ಏರ್ಪೋರ್ಟ್ ಏನು ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಬಂಧನದ ಭೀತಿಯನ್ನು ಎದುರಿಸುವಂಥ ಸಾಧ್ಯತೆಗಳಿದಾವೆ ಇದ್ರ ಜೊತೆ ಜೊತೆಗೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈಗಾಗಲೇ ಅವರು ಏನು ಕೇಂದ್ರ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಒಂದ್ ವೇಳೆ ಸಮರ್ಪಕವಾದಂತ ಉತ್ತರವನ್ನ ಕೊಡದೇ ಇದ್ರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೂಡ ರದ್ದಾಗುತ್ತೆ ಒಂದ್ ವೇಳೆ ಪಾಸ್ಪೋರ್ಟ್ ರದ್ದಾದ್ರೆ ಆದ್ರೆ ವಿದೇಶದಲ್ಲಿ ಒಂದ್ ರೀತಿ ಅತಂತ್ರವಾದಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾರೆ ಯಾಕೆ ಅಂದ್ರೆ ಒಂದು ಅವ್ರು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡನೇದು ಅವರು ಭಾರತಕ್ಕೂ ಕೂಡ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಈ ನಡುವೆ ಎಸ್ಐ ಟಿ ಅವರ ಆರ್ಥಿಕ ಚಟುವಟಿಕೆಗಳ ಮೇಲೆ ಕೂಡ ಕಣ್ಣಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಮ್ಮೆ ಹಣಕಾಸಿನ ವ್ಯವಸ್ಥೆಗಳು ಕೂಡ ಸ್ಥಗಿತ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ ಜೊತೆಗೆ ಭಾರತಕ್ಕೆ ಬರಬೇಕಂದ್ರೂ ಕೂಡ ಕಷ್ಟ ಪಡಬೇಕಾದ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಇಲ್ಲಿ ವಿದೇಶಾಂಗ ಸಚಿವಾಲಯನೇ ಪಾಸ್ಪೋರ್ಟ್ ರದ್ದು ಮಾಡಿರುವಂತ ಹಿನ್ನೆಲೆಯಲ್ಲಿ ಹೈಕಮಿಷನ್ ಕೂಡ ಇ ಸಿ ಅನ್ನ ಕೊಡ್ಲಿಕ್ಕೆ ಹಿಂದೇಟಾಗಬಹುದು ಹೀಗಾಗಿ ಬಹಳ ಸಂಕಷ್ಟದ ನಡುವೆ ಭಾರತಕ್ಕೆ ಬರೋ ಬದಲು ಈಗಲೇ ಬರಬೇಕು ಅನ್ನುವಂತ ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ ಅರ್ವಿಂದ್ ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಎಲ್ಲಾ ಕಡೆಯಿಂದಲೂ ಕೂಡ ಅನಿವಾರ್ಯತೆ ಇದ್ದಿದ್ದರಿಂದ ಈಗ ಬರುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ